ನಮಸ್ತೆ ಮಕ್ಕಳೇ, ನಿಮಗೆಲ್ಲ ಇಂದಿನ ಕನ್ನಡ ತರಗತಿಗೆ ಸ್ವಾಗತ. ನಾವು ಹಿಂದಿನ ತರಗತಿಯಲ್ಲಿ ಕೋತಿ ಮತ್ತು ಅಳಿಲು ಪಾಠವನ್ನು ನೋಡಿದ್ವಿ ಅಲ್ವಾ? ಅದ್ರ ಕತೆ ನಮಗೆಲ್ಲ ಗೊತ್ತಾಯಿತು ಅಲ್ವಾ? ಇಂದಿನ ತರಗತಿಯಲ್ಲಿ ನಾವು ಪಾಠ 8 ಪದ ಓದು ಅಕ್ಷರ ಕಲಿ ಈ ಅಕ್ಷರಾಭ್ಯಾಸವನ್ನು ನಾವು ಮಾಡೋಣ. ನೋಡಿ, ಅದರಲ್ಲಿ ಮೊದಲನೆಯದಾಗಿ ಅಕ್ಷರಾಭ್ಯಾಸ 1. ಇಲ್ಲಿ ನಾವು ಕೆಲವೊಂದು ಅಕ್ಷರಗಳನ್ನು ಕಲಿತೀವಿ ಅಕ್ಷರಾಭ್ಯಾಸ 1ರಲ್ಲಿ. ನೋಡಿ, ಮೊದಲನೆಯ ಅಕ್ಷರ ರ, ಗ, ಸ, ದ, ಅ. ನೋಡಿ, ಚಿತ್ರ ತೋರಿಸಿ ಪದ ಹೇಳಿಸಿ. ರ, ರಸ. ಈ ಲೋಟದಲ್ಲಿ ನಮಗೆ ಏನು ಕಾಣಿಸ್ತಾ ಇದೆ? ರಸ ಕಾಣಿಸ್ತಿದೆ. ನಾವು ಜ್ಯೂಸ್ ಅಂತ ಹೇಳ್ತೀವಲ್ಲ, ಅದು ಕನ್ನಡದಲ್ಲಿ ರಸ. ಮುಂದೆ ಗ, ಗರಗಸ. ಇಲ್ಲಿರೋದು ಗರಗಸ. ಗರಗಸ ಅಂತ ಹೇಳಿದ್ರೆ ಮರವನ್ನು ಕೊಯ್ಯುವ ಸಾಧನವನ್ನು ನಾವು ಗರಗಸ ಅಂತ ಹೇಳಿ ಕರಿತೀವಿ. ಮುಂದೆ ಸ, ಸರ ಅಲ್ವಾ? ಸರ ಎಲ್ಲ ಹಾಕ್ಕೊಂಡಿರ್ತೀವಿ ಅಲ್ವಾ, ಇದಕ್ಕೆ ಸರ. ದ, ದಸರಾ. ದಸರಾ ಅಂತ ಹೇಳಿದ್ರೆ ಒಂದು ಹಬ್ಬ, ನಾಡ ಹಬ್ಬ ಅಂತ ಹೇಳಿಬಿಟ್ಟು ನಾವು ದಸರಾನ ಕರಿತೀವಿ. ಇಲ್ಲಿ ಕಾಣಿಸ್ತಾ ಇರೋ ಚಿತ್ರ ನಮಗೆ ದಸರಾ, ಆನೆಯ ಮೇಲೆ ಅಂಬಾರಿ ಇರುವಂತಹ ಚಿತ್ರ. ನೋಡಿ, ಅ, ಅ, ಅರ. ಅರ ಅಂತ ಹೇಳಿದ್ರೆ ಒಂದು ಉಕ್ಕಿನ ಉಪಕರಣ, ನಾವು ಇನ್ಸ್ಟ್ರೂಮೆಂಟ್ ಅಂತ ಏನು ಕರಿತೀವಿ ಅದು ಉಕ್ಕಿನ ಉಪಕರಣ ಅಂತ ಹೇಳಿ. ಇಲ್ಲಿ ನೋಡಿ, ಕೆಲವೊಂದು ಅಕ್ಷರಗಳನ್ನು ಕೊಟ್ಟಿದ್ದಾರೆ, ಈ ಅಕ್ಷರಗಳನ್ನು ಅಭ್ಯಾಸ ಮಾಡಬೇಕು. ಮೊದಲನೆಯದಾಗಿ ರ, ನಾವು ರನ ಈ ರೀತಿ ಬರೀಬೇಕು. ಮೊದಲು ಒಂದು ಸರ್ಕಲನ್ನು ಹಾಕಿ ಮೇಲೆ ನಾವು ಕೊಂಬನ್ನು ಕೊಡಬೇಕು. ಇದು ರ ಆಗತ್ತೆ. ರ ಬರೆಯೋದು ಗೊತ್ತಾಯ್ತಲ್ಲ ಮಕ್ಕಳೇ, ಇಲ್ಲಿ ನೀವೇ ಬರೀಬೇಕು. ನೋಡಿ, ರ ಇದೇ ರೀತಿ ಬರೀತಾ ಹೋಗಬೇಕು. ಮುಂದಿನ ಅಕ್ಷರ ಗ. ಗ ನೋಡಿ ಹೇಗೆ ಬರೆಯೋದಂತ, ಈ ರೀತಿ ಬರೆದು ಮೇಲೆ ಕೊಂಬನ್ನು ಕೊಡಬೇಕು. ಇದು ಗ. ಗ ಇಂದ ಯಾವ ಪದ ಬರುತ್ತೆ? ಗರಗಸ. ಗ, ಗರಗಸ. ಮುಂದೆ ನೀವೇ ಬರೀಬೇಕು, ಗರಗಸ. ಗೊತ್ತಾಯ್ತಲ್ಲ. ಈಗ ಮುಂದಿನ ಅಕ್ಷರ ನೋಡಿ, ಸ, ಸ, ಸಗರ. ಸ, ಸರ. ಸ, ಸರ. ಈ ರೀತಿ ನಾವು ಸಾನ ಬರಿಬೋ. ಸ, ಸ, ಸರ. ಸ, ಸರ. ಸ, ಸರ. ಇದೇ ರೀತಿ ನೀವು ಈ ಅಕ್ಷರಗಳನ್ನು ಅಭ್ಯಾಸ ಮಾಡಬೇಕು ಮನೆಯಲ್ಲಿ. ಮುಂದೆ ನೋಡಿ, ಈ ಪದಗಳನ್ನು ಓದಿಸಿ. ನೋಡಿ, ಅರ, ಗರ, ಸರ, ರಸ, ದರ, ಸಗರ, ದಸರ, ಅರಸ, ಸರಸ, ಸದರ, ಗರಗರ, ಗರಗಸ, ಸರಸರ, ದರ ದರ. ಮುಂದೆ ನೋಡಿ, ಮುಂದೆ ನೋಡಿ, ಅಡಿಕೆರೆ ಎಳೆದಿರುವ ಅಕ್ಷರಗಳನ್ನು ಗುರುತಿಸಲು ಮತ್ತು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ. ಇಲ್ಲಿ ನೋಡಿ, ಕೆಲವೊಂದು ಅಕ್ಷರಗಳಿಗೆ ಅಂಡರ್ಲೈನ್ ಮಾಡಿದ್ದಾರೆ, ಕೆಳಗೆ ಗೆರೆ ಎಳೆದಿದ್ದಾರೆ. ಇದು ಅಡ್ಡಗೆರೆ ಅಥವಾ ಅಡಿಗೆರೆ ಅಂತ ಹೇಳಿ ಕರಿತೀವಿ. ದಸರಾ, ಇಲ್ಲಿ ಯಾವ ಅಕ್ಷರಕ್ಕೆ ಅವರು ಗೆರೆಯನ್ನು ಎಳೆದಿದ್ದಾರೆ? ಹೌದು, ರ ಅಕ್ಷರಕ್ಕೆ. ಮುಂದೆ ಘ, ಗರಗಸ. ಮುಂದೆ ರಸ, ಇಲ್ಲಿ ಸ ಕೆಳಗಡೆ ಗೆರೆಯನ್ನು ಹಾಕಿದ್ದಾರೆ. ದರ, ದ ಕೆಳಗಡೆ ಅಡಿಗೆರೆ ಎಳೆದಿದ್ದಾರೆ. ಮುಂದೆ ಅರ, ಅಗೆ ಅವರು ಕೆಳಗೆ ಗೆರೆಯನ್ನು ಎಳೆದಿದ್ದಾರೆ. ಗೊತ್ತಾಯ್ತಲ್ಲ ಮಕ್ಕಳೇ ನಮಗೆ, ಯಾವ ಅಕ್ಷರದ ಕೆಳಗೆ ಇವರು ಗೆರೆಯನ್ನು ಹಾಕಿದ್ದಾರೆ ಅಂತ ಹೇಳಿಬಿಟ್ಟು. ಹೀಗೆ ನೀವು ಅಕ್ಷರಗಳನ್ನು ಅಭ್ಯಾಸ ಮಾಡಬೇಕು. ಮುಂದೆ ನೋಡಿ, ಬಿಟ್ಟಿರುವ ಅಕ್ಷರಗಳನ್ನು ಆವರಣದಲ್ಲಿ ನೀಡಿರುವ ಅಕ್ಷರಗಳಲ್ಲಿ ಸೂಕ್ತವಾದುದನ್ನು ಗುರುತಿಸಿ ಹೇಳಿಸಿ ಮತ್ತು ಬರೆಯಿಸಿ. ಇಲ್ಲಿ ನೋಡಿ, ಫಸ್ಟ್ ಒನ್ನು ಗ ಡ್ಯಾಶ್ ಘಸ. ಇಲ್ಲಿ ಈ ಅಕ್ಷರಗಳಲ್ಲಿ ಯಾವುದಾದ್ರೂ ಒಂದು ಅಕ್ಷರನ ನಾವಿಲ್ಲಿ ಸೇರಿಸಬೇಕು. ಇಲ್ಲಿ ರ ಅಕ್ಷರವನ್ನು
ಸೇರಿಸೋಣ ಅವಾಗ ಏನಾಗುತ್ತೆ ಘರಗಸ ಇದು ಒಂದು ಪದ ಆಗುತ್ತೆ ಮುಂದೆ ಸ ಡ್ಯಾಶ್ ರ ಇಲ್ಲಿ ಕೆಲವೊಂದು ಅಕ್ಷರಗಳನ್ನು ಕೊಟ್ಟಿದ್ದಾರೆ ರ ಗ ಸ ಈ ಮೂರು ಅಕ್ಷರಗಳಲ್ಲಿ ಯಾವುದಾದ್ರೂ ಒಂದು ಅಕ್ಷರ ಬರಿಬೇಕು ನಾವು ಯಾವಾಗಲೂ ಬರಿಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಮೊದಲನೇ ಅಕ್ಷರನ ತೊಗೊಂಡ್ಬಿಟ್ಟು ಇಲ್ಲಿಗೆ ಸೇರಿಸ್ಬೇಕು ಇಲ್ಲಿ ನೋಡಿ ಅವಾಗ ಸರರ ಆಗತ್ತಾ ಇದು ಪದ ಆಗೋದಿಲ್ಲ ಅಂದರೆ ಇದು ಅರ್ಥವನ್ನು ಕೊಡೋದಿಲ್ಲ ರ ಆಗಲ್ಲ ಮುಂದಿನ ಅಕ್ಷರ ನೋಡೋಣ ಗ ಗ ಅಕ್ಷರವನ್ನು ಸೇರಿಸಿ ಸಗರ ಹೌದು ಸಗರ ಅನ್ನೋದು ಒಂದು ಪದ ಸಗರ ಅಂತ ಹೇಳಿದ್ರೆ ಒಂದು ಹೆಸರು ಅದು ಇದು ಸರಿಯಾಗತ್ತೆ ಥರ್ಡ್ ಒನ್ ಅರ ಡ್ಯಾಶ್ ಇಲ್ಲಿ ರ ಸೇರಿಸಿದ್ರೆ ನಾವು ಅರರ ಆಗತ್ತೆ ಇದು ತಪ್ಪಾಗತ್ತೆ ಸ ಸೇರಿಸೋಣ ಸ ಸೇರಿಸಿದ್ರೆ ಅರಸ ಆಗತ್ತೆ ಅರಸ ಅಂದರೆ ರಾಜ ನಾಲ್ಕನೇದು ಡ್ಯಾಶ್ ಸರ ಸ ಸಸರ ಆಗೋದಿಲ್ಲ ದ ದಸರಾ ಹೌದು ದಸರಾ ಅಂದರೆ ಒಂದು ಹಬ್ಬ ಹಾಗಾಗಿ ಇದು ಪದ ಆಗತ್ತೆ ಇನ್ನು ಲಾಸ್ಟ್ ಒನ್ ಡ್ಯಾಶ್ ರ ಸ ಗ ರ ಇಲ್ಲಿ ನಾವು ಸನ ಸೇರಿಸಿದ್ರೆ ಸರ ಆಗತ್ತೆ ಇದು ಪದ ಆಗತ್ತೆ ಮಕ್ಕಳೇ ನಾವು ಹಿಂದಿನ ತರಗತಿಯಲ್ಲಿ ಇಷ್ಟು ಅಕ್ಷರಗಳನ್ನು ಅಭ್ಯಾಸ ಮಾಡಿದ್ವಿ ಅದೇ ರೀತಿ ಇದರ ಮುಂದಿನ ಭಾಗವನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಧನ್ಯವಾದಗಳು